ಬಾಬು ಅವರು ಅಪ್ಲೋಡ್ ಮಾಡಿದಂತ ವಿಡಿಯೋ ನಾನು ನೋಡಿದೆ. ಅಂಡ್ ಬಾಬು ನೀವು ಒಬ್ಬರೇ ಇಲ್ಲ, ನಿನ್ನೆಯಿಂದ ಮಂಜು ಆಗಲಿ ಸಲಾಮ್ ಆಗಲಿ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅದಕ್ಕೆ ಹೋರಾಡೋಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಯಾರಿಂದ ಈ ತೊಂದರೆ ಆಯಿತು, ಯಾರಿಂದ ನಿಮಗೆ ಈ ತೊಂದರೆಗೆ ಸಿಗಾಕೊಂಡ್ರೆ ನೀವು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾಲ ಉತ್ತರ ಕೊಡುತ್ತೆ. ಆ್ಯಂಡ್ ಸಿನಿಮಾ ನಾಳೆಯಿಂದ ಭರ್ಜರಿಯಾಗಿ ಒಂದು ಪ್ರದರ್ಶನ ನೋಡುತ್ತೆ ಅನ್ನೋದ್ರಲ್ಲಿ ನನಗೂ ಡೌಟ್ ಇಲ್ಲ. ಅದು ಎಲ್ಲದು ಏನು ಬೇಕೋ ಎಲ್ಲ ಮಾಡಿದೀಯ, ನಾವೆಲ್ಲ ಇದೀವಿ ಬಾಬು. ಆ್ಯಂಡ್ ಸೆಕೆಂಡ್ಲಿ ಎಲ್ಲ ನನ್ನ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಚಿತ್ರಮಂದಿರಗಳಿಗೆ ಡ್ಯಾಮೇಜ್ ಮಾಡೋಕೆ ಹೋಗ್ಬೇಡಿ. ಐ ಅಂಡರ್ಸ್ಟ್ಯಾಂಡ್ ನೀವೆಲ್ಲ ನೀವು ತೋರಿಸ್ತಾ ಇರೋ ಪ್ರೀತಿ, ಬಟ್ ಚಿತ್ರಮಂದಿರಗಳು ಅವ್ರದ್ದು ಯಾರ್ದು ತಪ್ಪಿಲ್ಲ, ಭಾಳ ಪ್ರೀತಿಯಿಂದ ಚಿತ್ರಮಂದಿರಗಳನ್ನ ನಮಗೆ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ನಾಳೆಯಿಂದ ಒಳ್ಳೆ ರೀತಿಯ ಪ್ರದರ್ಶನವನ್ನು ನೀವೆಲ್ಲರೂ 6 ಗಂಟೆಯನ್ನು ನೋಡಿದ್ದೀರ ಅಂತ ಹೇಳ್ತಾರೆ. ಮತ್ತೊಮ್ಮೆ ಥ್ಯಾಂಕ್ ಯು ಆಲ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಎಸ್, ಇವತ್ತು ಒಂದು ದಿವಸ ಆಗಿರುವಂಥ ಈ ಸ್ಮಾಲ್ ಡ್ಯಾಮೇಜಿಗೆ ಥಡಕ್ಕೆ ಕ್ಷಮೆ ಇರಲಿ, ನನ್ನ ಕ್ಷಮಿಸಿ. ಎಂದಿನಂತೆ ನಾಳೆಯಿಂದ, ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಕಿಚನ್ ಅಭಿಮಾನಿಗಳಿಗೆ ಫ್ಯಾನ್ಸ್ ಶೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನನ್ನ ದಯವಿಟ್ಟು ಕ್ಷಮಿಸಿ, ಇದರಲ್ಲಿ ನನ್ನದು ಯಾವುದೇ ತಪ್ಪುಗಳಿರುವುದಿಲ್ಲ. ಸುದೀಪ್ ಅಭಿಮಾನಿಗಳಿಗೆ ಮತ್ತೊಮ್ಮೆ, ಕನ್ನಡ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಕ್ಷಮೆ ಯಾಚಿಸುತ್ತೇನೆ. ಹಾಗೂ ಸುದೀಪ್ ಸರ್, ಇದು ಸಂಪೂರ್ಣವಾದ ಸತ್ಯ, ತಮಗೆ ಗೊತ್ತಿದೆ. ದಯಮಾಡಿ ತಮ್ಮ ಅಭಿಮಾನಿಗಳಿಗೆ 6 ಗಂಟೆಯಿಂದ ಎಲ್ಲ ಯಾರಿಂದ ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ಹೇಳಲಿಲ್ಲ. ಅಕಸ್ಮಾತ್ ಯಾರಿಂದ ತೊಂದರೆ ಆಯಿತು ಅಂತ ಹೇಳೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಮೂವಿ ಟೀಮ್ ಅವರು ಅಥವಾ ಬೇರೆಯವರು ಕೂಡ ಎಚ್ಚೆತ್ಕೊಳ್ತಾರೆ. ಈ ರೀತಿ ಮುಂದಿನ ದಿನಗಳಲ್ಲಿ ಮರುಕಳಿಸದೆ ಇರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್. ಸೊ ಎಲ್ಲ ಫ್ಯಾನ್ಸ್ ಬೇಜಾರು ಮಾಡ್ಕೊಬೇಡಿ, ನಾಳೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ಎಲ್ಲ ಚಿತ್ರಮಂದಿರಗಳಲ್ಲೂ ಫ್ಯಾನ್ ಶೋ ಪ್ರಾರಂಭ ಆಗುತ್ತೆ. ಸೊ ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಸೊ ಇವತ್ತೇನಾಯಿತು ಅದಕ್ಕೆ ಯಾರು ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.